Hi everyone, stay home, stay safe. I welcome you all to today's grammar class on direct speech and indirect speech. We often narrate or report a speech, whether ours or someone else's. Now, pade pade, nammade, ನಮ್ಮ ಅಥವಾ ಬೇರೆಯವರ ಮಾತುಗಳನ್ನು ನಿರೂಪಣೆ ಮಾಡ್ತೇವೆ ಅಥವಾ ವರದಿಯನ್ನು ಮಾಡ್ತೇವೆ. ವಿ ಡೂ ದಿಸ್ ಇನ್ ಟೂ ವೇಸ್. ಅದನ್ನು ನಾವು ಎರಡು ರೀತಿಯಲ್ಲಿ ಮಾಡ್ತೇವೆ ಆ ವರದಿಯನ್ನು. ವಿ ಐದರ್ ರಿಪೋರ್ಟ್ ದ ಸ್ಪೀಚ್ ಎಕ್ಸಾಕ್ಟ್ಲಿ ಆಸ್ ವಿ ಹ್ಯಾಡ್ ಹರ್ಡ್ ಆರ್ ಸೇಡ್ ಇಟ್ ವಿದೌಟ್ ಮೇಕಿಂಗ್ ಎನಿ ಚೇಂಜಸ್. ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಅಂದರೆ ನಾವು ಹೇಳಿದಂತಹ ಅಥವಾ ಕೇಳಿದಂತಹ ಮಾತುಗಳನ್ನು ಯಥಾವತ್ತಾಗಿ ಯಾವುದೇ ಬದಲಾವಣೆಗಳಿಲ್ಲದೆ ಮಾರ್ಪಾಡುಗಳಿಲ್ಲದೆ ಎಕ್ಸಾಕ್ಟಾಗಿ ಅದನ್ನು ನಾವು ಪುನರಾವರ್ತಿಸುವುದಕ್ಕೆ ಹೇಳುವುದಕ್ಕೆ ನಾವೇನಂತ ಹೇಳ್ತೇವೆ, ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಅದನ್ನು ಡೈರೆಕ್ಟ್ ಸ್ಪೀಚ್ ಅಂತ ನಾವು ಕರಿತೇವೆ. ಆರ್ ವಿ ಮೇ ಚೇಂಜ್ ದ ಸೆಂಟೆನ್ಸ್ ದಟ್ ವಿ ಹ್ಯಾಡ್ ಹರ್ಡ್ ಆರ್ ಸೇಡ್ ವಿದೌಟ್ ಚೇಂಜಿಂಗ್ ಇಟ್ಸ್ ಮೀನಿಂಗ್. Then report it. This is called indirect speech. ಮತ್ತೊಂದು ರೀತಿಯಾಗಿ ಹೇಳ್ತೇವೆ ಅಥವಾ ನಾವು ಆ ವಾಕ್ಯ ರಚನೆಯನ್ನು ಬದಲಿಸ್ತೇವೆ. ನಾವು ಕೇಳಿದಂತಹ ಹೇಳಿದಂತಹ ಮಾತುಗಳ ವಾಕ್ಯ ರಚನೆಯನ್ನು ಬದಲಿಸ್ತೇವೆ, ಆದರೆ ಅಲ್ಲಿರುವ ಅರ್ಥ, ಆ ಮುಖ್ಯ ವಿಷಯ, ಆ ಮಾತುಗಳ ತಿರುಳನ್ನು ನಾವು ಏನು ಮಾಡಲ್ಲ, ಬದಲಿಸಲ್ಲ, ಅದನ್ನು ನಾವು ವರದಿ ಮಾಡ್ತೇವೆ. ಅದಕ್ಕೆ ಏನು ಹೇಳ್ತಾರೆ, ಇನ್ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತಾರೆ. ದೆನ್ ಲೆಟ್ಸ್ ಸಿ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಇನ್ ಡೀಟೇಲ್ ವಿತ್ ಎಕ್ಸಾಂಪಲ್ಸ್. ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್? ಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಡೈರೆಕ್ಟ್ ಸ್ಪೀಚ್ ಈಸ್ ಆಲ್ಸೋ ನೋನ್ ಆ್ಯಸ್ ಕೋಟೆಡ್ ಸ್ಪೀಚ್, ಡೈರೆಕ್ಟ್ ನರೇಷನ್ ಅಂತ ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಪ್ರತ್ಯಕ್ಷೋಕ್ತಿ, ಸಾಕ್ಷಾತ್ಕತನ ಅಂತ ಕೂಡ ಹೇಳ್ತಾರೆ. ಸೊ ಲೆಟ್ ಸಿ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್. ದ ಆ್ಯಕ್ಚುವಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಕೋಟೆಡ್ ಆರ್ ರಿಪೀಟೆಡ್ ಆ್ಯಸ್ ಇಟ್ ಈಸ್. ಅಂದರೆ ಒಬ್ಬ ವ್ಯಕ್ತಿ ಹೇಳಿದ ಆಡಿದ ಮಾತುಗಳನ್ನು ಯಥಾವತ್ತಾಗಿ ಪುನರಾವರ್ತನೆ ಮಾಡೋದು ಅಥವಾ ಈ ಅದನ್ನು ಕೋಟ್ ಮಾಡೋದಕ್ಕೆ ನಾವೇನು ಹೇಳ್ತೇವೆ, ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೇವೆ. ಇಟ್ ಈಸ್ ನಥಿಂಗ್ ಬಟ್ ದ ಆ್ಯಕ್ಚುವಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಕೋಟೆಡ್ ಆರ್ ರಿಪೀಟೆಡ್ ಆರ್ ರಿಪ್ರೊಡ್ಯೂಸ್ಡ್ ಎಕ್ಸಾಕ್ಟ್ಲಿ ಆರ್ ವಿದೌಟ್ ಎನಿ ಚೇಂಜಸ್. ಡೈರೆಕ್ಟ್ ಸ್ಪೀಚ್ ಅಂದರೆ ಮತ್ತೇನಲ್ಲ, ಒಬ್ಬ ವ್ಯಕ್ತಿ ಆಡಿದ ಮಾತುಗಳನ್ನು ಯಾವುದೇ ಬದಲಾವಣೆಗಳಿಲ್ಲದೆ ಅವುಗಳನ್ನು ಪುನರಾವರ್ತಿಸೋದು, ಅದನ್ನು ರಿಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೇವೆ. ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಎನ್ಕ್ಲೋಸ್ಡ್ ಇನ್ ಕೊಟೇಶನ್ ಮಾರ್ಕ್ ಆರ್ ಇನ್ವರ್ಟೆಡ್ ಕಾಮಾಸ್. ಅಂದರೆ ಆ ವ್ಯಕ್ತಿಯ ನೇರವಾದ ಮಾತುಗಳು ಅಥವಾ ಮಾತುಗಳನ್ನು ಏನು ಮಾಡ್ತೇವೆ ನಾವು, ಇನ್ವರ್ಟೆಡ್ ಕಾಮಾದಲ್ಲಿ ಅವುಗಳನ್ನು, ಆ ಮಾತುಗಳನ್ನು ಇಡಲಾಗಿರುತ್ತೆ. ಲೆಟ್ ಅಸ್ ಸಿ ದ ಎಕ್ಸಾಂಪಲ್ಸ್ ಫಾರ್ ಡೈರೆಕ್ಟ್ ಸ್ಪೀಚ್. Here is a speech or a sentence. We call it a speech here. I am 16 years old. ನಾನು 16 ವರ್ಷದವನು ಅನ್ನುವಂತಹ ಒಂದು ವಾಕ್ಯ ಇದೆ. ಬಹುಶಃ ಒಬ್ಬ ವ್ಯಕ್ತಿ ಅಥವಾ ಹುಡುಗ ಹೇಳಿರ್ಬೋದು ಅಂತ ಅಂದ್ಕೊಳ್ಳೋಣ. ಸೊ ಈ ಮಾತುಗಳನ್ನು ನಾವು ಎಕ್ಸಾಕ್ಟಾಗಿ ಹೇಳೋದಾದರೆ ಅದನ್ನು ಹೀಗೆ ಹೇಳ್ತೇವೆ. ಹೀ ಸೇಡ್, ಅವನು ಹೇಳಿದ. I am 16 years old. ನೋಡಿ, I am 16 years old ಅನ್ನುವಂತಹ ಅವನ ಮಾತುಗಳನ್ನು ಇನ್ವರ್ಟೆಡ್ ಕಾಮಾದಲ್ಲಿ ನಾವು ಇಟ್ಟಿದ್ದೇವೆ. ಯಾರು ಹೇಳಿದರು ಹೀ ಸೇಡ್ ಅಂತಾದಮೇಲೆ ಅಲ್ಲಿ ಕಡ್ಡಾಯವಾಗಿ ಕಾಮಾವನ್ನು ಬಳಸಲೇಬೇಕು. ಅವನ ಮಾತುಗಳನ್ನು ಇನ್ವರ್ಟೆಡ್ ಕಾಮಾಸಲ್ಲಿ, ಕೊಟೇಷನ್ ಮಾರ್ಕಲ್ಲಿ ಇಡಬೇಕು. ಅದನ್ನು ಹೀಗೂ ಬರಿಬೋದು ಅಥವಾ ಆ ವಾಕ್ಯವನ್ನು ಹೀಗೂ ಕೂಡ ಬರಿಬೋದು. ಐ ಆಮ್ 16 ಇಯರ್ಸ್ ಓಲ್ಡ್ ಅನ್ನುವ ಅವರ ಮಾತುಗಳನ್ನು ಕೊಟೇಷನ್ ಮಾರ್ಕಲ್ಲಿಟ್ಟು ಕಾಮ ಹಾಕಿ ಏನು ಮಾಡ್ಬೋದು, ಹೀ ಸೇಡ್ ಅಂತ ಕೂಡ ಹೇಳ್ಬೋದು. ದೆನ್ ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್.
Can you give me your pen? Is a speech. Let us consider that is the speech of a girl or a woman. Then we say it, we repeat it as she said, because these are the words of a girl or woman. ಒಬ್ಬ ಮಹಿಳೆಯ ಮಾತುಗಳಾಗಿದ್ದಾವೆ. ಅದಕ್ಕೆ ಶೀ ಸೇಡ್, ಅವಳು ಹೇಳಿದ್ಲು ಆದಮೇಲೆ ಕಾಮ ಹಾಕಬೇಕು. ಆ್ಯಂಡ್ ಹರ್ ವರ್ಡ್ಸ್ ಆರ್ ಪುಟ್ ಇನ್ ಇನ್ವರ್ಟೆಡ್ ಕಾಮಾಸ್, ದೇ ಆರ್ ಎನ್ಕ್ಲೋಸ್ಡ್ ಇನ್ ಕೊಟೇಶನ್ ಮಾರ್ಕ್. ಕೊಟೇಶನ್ ಮಾರ್ಕಲ್ಲಿ ಅವಳನ್ನು ಇಡಲಾಗಿದೆ ನೋಡಿ. ಕ್ಯಾನ್ ಯು ಗಿವ್ ಮೀ ಯುವರ್ ಪೆನ್ ಅನ್ನುವಂತಹ ವಾಕ್ಯ, ಅದನ್ನು ನಾವು ಹೀಗೂ ಕೂಡ ಬರೀಬೋದು. ಕ್ಯಾನ್ ಯು ಗಿವ್ ಮೀ ಯುವರ್ ಪೆನ್ ಶೀ ಸೇಡ್. ನೋಡಿ, ಇಲ್ಲೂ ಕೂಡ ಮಾತುಗಳನ್ನು ನಾವು ಇನ್ವರ್ಟೆಡ್ ಕಾಮಾದಲ್ಲಿ ಇಟ್ಟಿದ್ದೇವೆ. ಮಾತುಗಳು ಮುಗಿದಾದ ಮೇಲೆ ಕಾಮ ಹಾಕ್ಬಿಟ್ಟು ಏನು ಮಾಡಿದ್ದೇವೆ, ಶೀ ಸೇಡ್ ಅಂತ ಬರೆದು ವಾಕ್ಯ ಮುಗಿಯುತ್ತೆ. ಇಲ್ಲಿ ಫುಲ್ ಸ್ಟಾಪನ್ನು ಹಾಕಿದ್ದೇವೆ. ಹಿಯರ್ ಪಂಕ್ಚುಯೇಷನ್ ಆಲ್ಸೋ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಇಲ್ಲಿ ನಾವು ಏನು ಚಿಹ್ನೆಗಳನ್ನು ಬಳಸೋದು ಕೂಡ ತುಂಬ ಮುಖ್ಯವಾಗಿರುತ್ತೆ, ಸರಿಯಾಗಿ ಬಳಸೋದು. ಒನ್ ಮೋರ್ ಸೆಂಟೆನ್ಸ್, ಗೆಟ್ ಔಟ್, ಹೊರಗಡೆ ಹೋಗು ಅಂತ ಮಾತು ಇದೆ, ಬಹುಶಃ ಶಿಕ್ಷಕರದಂತ ಅಂದ್ಕೊಳ್ಳೋಣ. ಟೀಚರ್ ಸೇಡ್ ಗೆಟ್ ಔಟ್. ಇಲ್ಲಿ ಟೀಚರ್ ಸೇಡ್ ಆದಮೇಲೆ ಕಾಮ ಹಾಕಿದ್ದಾರೆ. ಸೊ ಟೀಚರ್ನ ಮಾತುಗಳಿಗೆ ಏನು ಮಾಡಿದ್ದಾರೆ, ಕೊಟೇಶನ್ ಮಾರ್ಕನ್ನು ಎನ್ನೋಟೆಡ್ ಕಾಮವನ್ನು ಹಾಕಿದ್ದಾರೆ. ಅದನ್ನು ಹೀಗೂ ಕೂಡ ನಾವು ಬರಿಬೋದು, ಗೆಟ್ ಔಟ್ ಟೀಚರ್ ಸೇಡ್ ಅಂತ ಕೂಡ ಬರಿಬೋದು. ಸೊ ಪಾಯಿಂಟ್ಸ್ ಟು ರಿಮೆಂಬರ್ ಅಬೌಟ್ ಡೈರೆಕ್ಟ್ ಸ್ಪೀಚ್, ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಸ್ಪೀಚ್ ಬಗ್ಗೆ. ಸೊ ಆ್ಯಕ್ಚುವಲ್ ವರ್ಡ್ಸ್ ಆರ್ ಕೋಟೆಡ್, ಆ ವ್ಯಕ್ತಿಯ ಮಾತುಗಳು ಇನ್ವರ್ಟೆಡ್ ಕಾಮದಲ್ಲಿ ಬರೆಯಲಾಗಿರುತ್ತೆ ಅಥವಾ ಇಡಲಾಗಿರುತ್ತೆ. ಆ್ಯಂಡ್ ಸ್ಪೀಚ್ ಶುಡ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್. ನೋಡಿ, ಅಬ್ಸರ್ವ್ ಮಾಡಿ, ನಾವು ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿರುವಂತಹ ಸ್ಪೀಚ್ಗಳು, ಐ ಆಮ್ 16 ಇಯರ್ಸ್ ಓಲ್ಡ್, ಐ ಈಸ್ ಕ್ಯಾಪಿಟಲ್ ಲೆಟರ್. ಕ್ಯಾನ್ ದ ಸೆಕೆಂಡ್ ಒನ್, ಕ್ಯಾನ್ ಯು ಗಿವ್ ಮೀ ಯುವರ್ ಪೆನ್, ಇಲ್ಲಿ ಸಿ ಕೂಡ ಕ್ಯಾಪಿಟಲ್ ಆಗಿದೆ. ಆ್ಯಂಡ್ ಗೆಟ್ ಔಟ್ ಇವನ್ ದ ಥರ್ಡ್ ಎಕ್ಸಾಂಪಲ್. ಸೊ ದೇರ್ ಆಲ್ಸೋ ದ ಸ್ಪೀಚ್ ಹ್ಯಾಸ್ ಬಿಗನ್ ವಿತ್ ಕ್ಯಾಪಿಟಲ್ ಲೆಟರ್. ಇದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಪಂಕ್ಚುಯೇಟ್ ದ ಸ್ಪೀಚ್ ಬಿಫೋರ್ ಕ್ಲೋಸಿಂಗ್ ಇಟ್. ಅಲ್ಲಿ ಕಾಮ ಆಗಿರ್ಬೋದು, ಇನ್ವರ್ಟೆಡ್ ಕಾಮ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು. ಸೊ ಅವುಗಳ ಒಂದು ಸರಿಯಾದ ಬಳಕೆಯು ಕೂಡ ಡೈರೆಕ್ಟ್ ಸ್ಪೀಚಲ್ಲಿ ಆಗಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಅ ಡೈರೆಕ್ಟ್ ಸ್ಪೀಚ್ ಈಸ್. ಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅನ್ನುವಂತಹ ವಿಚಾರ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದೆ ಹೋಗೋಣ. ಡೈಲಾಗ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ತ್ರೀ ವೇಸ್. ಡೈಲಾಗ್ಸ್ ಹಿಯರ್ ಮೀನ್ಸ್ ಡೈರೆಕ್ಟ್ ಸ್ಪೀಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ತ್ರೀ ವೇಸ್. ಈ ಡೈರೆಕ್ಟ್ ಸ್ಪೀಚನ್ನು ನಾವು ಮೂರು ರೀತಿಯಲ್ಲಿ ಏನು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಮೊದಲನೇದು ಸ್ಕ್ರಿಪ್ಟ್ ಫಾರ್ಮ್, ಈ ನಾಟಕಕ್ಕೆ ಬರಿತಕ್ಕಂತಹ ಒಂದು ಸ್ಕ್ರಿಪ್ಟ್ ಫಾರ್ಮ್ ಇರುತ್ತಲ್ವ, ಹಾಗೆ ಹೇಳ್ಬೋದು. ಫಸ್ಟ್ ಒನ್ ಧ್ರುವ, ಅಲ್ಲಿ ನೆಕ್ಸ್ಟ್ ಕೋಲನ್ ಮಾರ್ಕ್ ಚಿಹ್ನೆಯನ್ನು ಇಟ್ಬಿಟ್ಟು ಐ ಹ್ಯಾವ್ ವನ್ ದ ಎಲೆಕ್ಷನ್ ಅನ್ನುವಂತಹ ಧ್ರುವನ ಡೈಲಾಗ್ ಇದೆ, ಡೈರೆಕ್ಟಾಗಿ ಹಾಗೆ ಬರಿತೇವೆ. ಎರಡನೇದು ಕೋಟ್ ಫಾರ್ಮ್, ದಟ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಈಗಾಗಲೇ ನೋಡಿದ್ದೇವೆ. ಧ್ರುವ ಸೇಡ್ ಕಾಮ ಇನ್ ಟು ಇನ್ವರ್ಟೆಡ್ ಕಾಮ ಐ ಹ್ಯಾವ್ ವನ್ ದ ಎಲೆಕ್ಷನ್ ಫುಲ್ ಸ್ಟಾಪ್. ಅಲ್ಲಿ ಕೊನೆಗೆ ಇನ್ವರ್ಟೆಡ್ ಕಾಮ ಮಿಸ್ ಆಗಿದೆ, ಇಟ್ ಶುಡ್ ಬಿ ದೇರ್, ಅಲ್ಲಿ ಇನ್ವರ್ಟೆಡ್ ಕಾಮ ಬರಲೇಬೇಕು. ದ ಸೆಕೆಂಡ್ ಒನ್ ಈಸ್ ಕೋಟ್ ಫಾರ್ಮ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸ್ಪೀಚ್ ಬಬಲ್ ಫಾರ್ಮ್. ಸ್ಪೀಚ್ ಬಬಲ್ ಫಾರ್ಮ್ ಅಂತ ಹೇಳಿದರೆ, ಸೊ ಒಂದು ಶೇಪನ್ನು ಕೊಟ್ಬಿಟ್ಟು ಆ ಶೇಪಲ್ಲಿ ಆ ವ್ಯಕ್ತಿಯ ಸ್ಪೀಚನ್ನು ನಾವು ಬರೆದ್ಬಿಟ್ಟು ವ್ಯಕ್ತಿಯ ಚಿತ್ರನ ನಾವು ಪಕ್ಕದಲ್ಲಿ ಕೊಟ್ಟು ಕೂಡ ಏನು ಮಾಡ್ಬೋದು, ಈ ರೀತಿಯಾಗಿ ಡೈರೆಕ್ಟ್ ಸ್ಪೀಚನ್ನು ನಾವು ಬಳಸ್ಬೋದು. ನೋಡಿ, ಅಲ್ಲಿ ವ್ಯಕ್ತಿಯ ಚಿತ್ರ ಇದೆ, ಅವನು ಹ್ಯಾಂಡ್ಸನ್ನು ರೇಸ್ ಮಾಡಿದ್ದಾನೆ, ಕೈ ಎತ್ತಿದ್ದಾನೆ, ಐ ಹ್ಯಾವ್ ವನ್ ದ ಎಲೆಕ್ಷನ್ ಅಂತ ಇದೆ. ಅದನ್ನೇ ನಾವೇನು ಮಾಡ್ಬೋದು, ಧ್ರುವ. ಸೊ ಲೆಟ್ಸ್ ಕನ್ಸಿಡರ್ ಇಟ್ ಈಸ್ ಧ್ರುವ, ಧ್ರುವ ಅಂತ ಅಂದ್ಕೊಳ್ಳೋಣ. ಸೊ ಧ್ರುವ ಸೈಡ್ ಐ ಹ್ಯಾವ್ ವನ್ ದ ಎಲೆಕ್ಷನ್ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಹೌ ಡೈರೆಕ್ಟ್ ಸ್ಪೀಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ತ್ರೀ ವೇಸ್. ದೆನ್ ಲೆಟ್ಸ್ ಸಿ ಟೂ ಪಾರ್ಟ್ಸ್ ಆಫ್ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ನ ಎರಡು ಭಾಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ. ದ ಆ್ಯಕ್ಚುವಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ದಟ್ ಆರ್ ಪುಟ್ ವಿದ್ ಇನ್ ಇನ್ವರ್ಟೆಡ್ ಕಾಮಾಸ್ ಆರ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ಏನು ಇನ್ವರ್ಟೆಡ್ ಕಾಮದಲ್ಲಿ
ವ್ಯಕ್ತಿಯ ಮಾತುಗಳನ್ನು ನಾವು ಇಟ್ಟಿರ್ತೇವೆ, ಬರೆಯಲ್ಪಟ್ಟಿರ್ತವೆ. ಅವು ಅದಕ್ಕೆ ಆ ಒಂದು ಭಾಗಕ್ಕೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂತ ನಾವು ಹೇಳ್ತೇವೆ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ. ಅಲ್ಲಿ ರೋಹಿತ್ ಸೇಟ್ ಮೈ ಫಾದರ್ ಈಸ್ ವಾಚಿಂಗ್ ಕ್ರಿಕೆಟ್ ನೌ. ಇಲ್ಲಿ ಮೈ ಫಾದರ್ ಈಸ್ ವಾಚಿಂಗ್ ಕ್ರಿಕೆಟ್ ನೌ ಅನ್ನುವಂತಹ ಭಾಗ ಇದೆಯಲ್ವಾ, ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೇವೆ. ಆ್ಯಂಡ್ ಇಟ್ ಈಸ್ ವಿದ್ ಇನ್ ಇನ್ವರ್ಟೆಡ್ ಕಾಮಸ್, ಇನ್ವರ್ಟೆಡ್ ಕಾಮದ ಒಳಗಡೆ ಇರತಕ್ಕಂಥದ್ದು ಆಗಿದೆ. ಇಟ್ ಈಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ದ ವರ್ಬ್ ದಟ್ ಇಂಟ್ರಡ್ಯೂಸಸ್ ದ ರಿಪೋರ್ಟೆಡ್ ಸ್ಪೀಚ್ ಈಸ್ ಕಾಲ್ಡ್ ರಿಪೋರ್ಟಿಂಗ್ ವರ್ಬ್. ಆ ರಿಪೋರ್ಟೆಡ್ ಸ್ಪೀಚನ್ನು ಪರಿಚಯಿಸುವಂತಹ ಒಂದು ಕ್ರಿಯಾಪದ ಇದೆ, ಸೇಡ್ ಅಂತ ಇದೆ ಅಲ್ವಾ. ಸೊ ಅದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತಾರೆ. ಸೊ ರಿಪೋರ್ಟಿಂಗ್ ವರ್ಬ್ ಅಂತ ನಾವು ಹೇಳಿದಾಗ ನಿಮ್ಮ ಗಮನಕ್ಕೆ ಬರಬೇಕು. ಸೊ ವೆನ್ ವಿ ಸ್ಪೀಕ್ ಆಫ್ ರಿಪೋರ್ಟಿಂಗ್ ವರ್ಬ್ ಯು ಶುಡ್ ರಿಮೆಂಬರ್ ದಿಸ್. ದ ವರ್ಬ್ ದಟ್ ಇಂಟ್ರಡ್ಯೂಸಸ್ ದ ರಿಪೋರ್ಟೆಡ್ ಸ್ಪೀಚ್ ಈಸ್ ಕಾಲ್ಡ್ ರಿಪೋರ್ಟಿಂಗ್ ವರ್ಬ್. ಆ ರಿಪೋರ್ಟೆಡ್ ಸ್ಪೀಚನ್ನು ಪರಿಚಯಿಸುವಂತಹ ಒಂದು ಕ್ರಿಯಾಪದ ಬರುತ್ತಲ್ವಾ, ಅದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತಾರೆ. ದಿಸ್ ರಿಪೋರ್ಟಿಂಗ್ ವರ್ಬ್ ಈಸ್ ಆಲ್ಸೋ ನೋನ್ ಆ್ಯಸ್ ಇಂಟ್ರೊಡಕ್ಟರಿ ವರ್ಬ್. ಇಂಟ್ರೊಡಕ್ಟರಿ ವರ್ಬ್ ಅಂತ ಕೂಡ ಅದಕ್ಕೆ ಆ ಪದಕ್ಕೆ ಹೇಳ್ತಾರೆ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್. ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್? ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಇಂಡೈರೆಕ್ಟ್ ನರೇಷನ್ ಅಂತ ಕೂಡ ಹೇಳ್ತೇವೆ, ಪರೋಕ್ಷ ಮಾತು ಅಂತ ಕೂಡ ಹೇಳ್ತೇವೆ. ಡೈರೆಕ್ಟ್ ಸ್ಪೀಚ್ಗೆ ಡೈರೆಕ್ಟ್ ಸ್ಪೀಚ್, ಕೋಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ನರೇಷನ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಮೀನ್ಸ್ ಇಂಡೈರೆಕ್ಟ್ ನರೇಷನ್. ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್? ಇಂಡೈರೆಕ್ಟ್ ಸ್ಪೀಚ್ ಈಸ್ ಪ್ಯಾರಫ್ರೈಸಿಂಗ್ ಆರ್ ರಿಪೋರ್ಟಿಂಗ್ ಆಫ್ ದ ಆ್ಯಕ್ಚುವಲ್ ವರ್ಡ್ಸ್ ಸಮ್ಒನ್ ಸೇಡ್ ರಾದರ್ ದ್ಯಾನ್ ದೇರ್ ಎಕ್ಸಾಕ್ಟ್ ವರ್ಡ್ಸ್. ಅಂದರೆ ಒಬ್ಬ ವ್ಯಕ್ತಿ ಹೇಳಿದ ಮಾತುಗಳ ಒಂದು ಮೂಲ ಶಬ್ದದ ವಿಸ್ತಾರ ಅಥವಾ ಭಾವಾನುವಾದ ಅಂತ ನಾವು ಹೇಳ್ತೇವೆ. ರಾದರ್ ದ್ಯಾನ್ ಎಕ್ಸಾಕ್ಟ್ ವರ್ಡ್ಸ್ ಅಂದರೆ ಅವರ ಹೇಳಿದ ಮಾತುಗಳನ್ನು ಯಥಾವತ್ತಾಗಿ ಹೇಳುವುದರ ಬದಲಾಗಿ ಆ ಮಾತುಗಳ ಭಾವಾನುವಾದವನ್ನು ಮಾಡೋದು ಅಥವಾ ಅವುಗಳ ಮುಖ್ಯ ವಿಷಯವನ್ನು, ಮುಖ್ಯ ತಿರುಳನ್ನು ನಾವು ಹೇಳೋದು. ಅದನ್ನೇ ನಾವು ಹಿಂದೆ ನೋಡಿದ್ದೇವೆ ಏನಂತ, ದ ಸ್ಟ್ರಕ್ಚರ್ ಮೇ ಚೇಂಜ್, ಆ ವಾಕ್ಯ ರಚನೆ ಬದಲಾಗುತ್ತೆ, ಅದರಲ್ಲಿರುವಂತಹ ಅರ್ಥ ಮಾತ್ರ, ಮುಖ್ಯ ವಿಷಯ ಮಾತ್ರ ಬದಲಾಗಲ್ಲ. ಸೊ ಈ ರೀತಿಯಾಗಿ ಹೇಳೋದಕ್ಕೆ ನಾವು ಹೇಳ್ತೇವೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೇವೆ. ಇನ್ ಇಂಡೈರೆಕ್ಟ್ ಸ್ಪೀಚ್ ದ ಸ್ಟ್ರಕ್ಚರ್ ಆಫ್ ದ ರಿಪೋರ್ಟೆಡ್ ಕ್ಲಾಸ್ ಡಿಪೆಂಡ್ಸ್ ಆನ್ ವೆದರ್ ದ ಸ್ಪೀಕರ್ ಈಸ್ ರಿಪೋರ್ಟಿಂಗ್ ಎ ಸ್ಟೇಟ್ಮೆಂಟ್, ಎ ಕ್ವೆಶ್ಚನ್ ಆರ್ ಎ ಕಮಾಂಡ್ ಆರ್ ಎನ್ ಎಕ್ಸ್ಕ್ಲಮೇಷನ್. ಈ ಇಂಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತಿದೆ ಅಲ್ವಾ, ಅದಕ್ಕೆ ರಿಪೋರ್ಟೆಡ್ ಕ್ಲಾಸ್ ಅಂತ ಕೂಡ ಹೇಳ್ತಾರೆ. ಆ ಕ್ಲಾಸ್ನ ಸ್ಟ್ರಕ್ಚರ್ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಆ ಹೇಳುವಂತಹ ವ್ಯಕ್ತಿ ವೆದರ್ ಹಿ ಈಸ್ ರಿಪೋರ್ಟಿಂಗ್ ಎ ಸ್ಟೇಟ್ಮೆಂಟ್, ಹೇಳಿಕೆಯನ್ನು ವರದಿ ಮಾಡ್ತಾ ಇದ್ದಾನ, ಆರ್ ಎ ಕ್ವೆಶ್ಚನ್ ಒಂದು ಪ್ರಶ್ನೆಯನ್ನು ವರದಿ ಮಾಡ್ತಾ ಇದ್ದಾನ, ಆರ್ ಎ ಕಮಾಂಡ್ ಒಂದು ಆಜ್ಞೆಯನ್ನು ವರದಿ ಮಾಡ್ತಾ ಇದ್ದಾನ, ಆರ್ ಆ್ಯನ್ ಎಕ್ಸ್ಕ್ಲಮೇಷನ್ ಒಬ್ಬ ವ್ಯಕ್ತಿಯ ಸಡನ್ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಉದ್ಗಾರಗಳನ್ನು ಅವನು ಹೇಳ್ತಾ ಇದ್ದಾನೆ ಅನ್ನೋದರ ಮೇಲೆ ದ ಸ್ಟ್ರಕ್ಚರ್ ಆಫ್ ದ ಇಂಡೈರೆಕ್ಟ್ ಸ್ಪೀಚ್ ಡಿಪೆಂಡ್ಸ್. ಓಕೆ, ಲೆಟ್ಸ್ ಸಿ ದ ಎಕ್ಸಾಂಪಲ್ಸ್ ಫಾರ್ ಇಂಡೈರೆಕ್ಟ್ ಸ್ಪೀಚ್. ಮೇರಿ ಸೇಟ್, ಮೇರಿಯ ಒಂದು ಸ್ಪೀಚ್ ಇದೆ ನೋಡಿ. ಮೇರಿ ಸೇಟ್ ಐ ವಿಲ್ ಹ್ಯಾವ್ ಅ ವೆಕೇಷನ್ ದಿಸ್ ಸಮರ್ ಇಸ್ ಎ ಸ್ಟೇಟ್ಮೆಂಟ್. ವಿ ವಿಲ್ ಸಿ ಅಬೌಟ್ ಸ್ಟೇಟ್ಮೆಂಟ್, ಕ್ವೆಶ್ಚನ್ ಆ್ಯಂಡ್ ಕಮಾಂಡ್ ಆ್ಯಂಡ್ ಎಕ್ಸ್ಕ್ಲಮೇಷನ್ ಇನ್ ಡೀಟೇಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಲೆಟ್ಸ್ ಹ್ಯಾವ್ ಅ ಗ್ಲಾನ್ಸ್. ಮೇರಿ ಸೇಟ್ ಐ ವಿಲ್ ಹ್ಯಾವ್ ಅ ವೆಕೇಷನ್ ದಿಸ್ ಸಮರ್ ಅನ್ನುವಂತಹ ಸ್ಟೇಟ್ಮೆಂಟ್ ಇದೆ. ಸೊ ದಿಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ರಿಪೋರ್ಟೆಡ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಲೈಕ್ ದಿಸ್, ಮೇರಿ ಸೇಡ್ ದ್ಯಾಟ್. ನೋಡಿ, ಮೇರಿ ಸೇಡ್ ಆದಮೇಲೆ ಇದ್ದಂತಹ ಕಾಮಾ ಇಲ್ಲ, ರಿಮೂವಲ್ ಆಫ್ ಕಾಮಾ ಆ್ಯಂಡ್ ಇನ್ವರ್ಟೆಡ್ ಕಾಮಾಸ್. ಅಲ್ಲಿ
ಕಾಮವನ್ನು ಕೂಡ ತೆಗೆದಿದ್ದೇವೆ, ಎನೋಟೇಟಿವ್ ಕಾಮ ಕೂಡ ಇಲ್ಲ. ಬದಲಾಗಿ ಆಫ್ಟರ್ ಸೇಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ನ ನಂತರ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ಬಂದಿದೆ. ಸೊ ಐ ಹ್ಯಾಸ್ ಚೇಂಜ್ಡ್ ಇನ್ ಟು ಶೀ, ಆ ಇದ್ದದ್ದು ಶೀ ಆಗಿ ಬದಲಾಗಿದೆ. ವಿಲ್ ಹ್ಯಾಸ್ ಚೇಂಜ್ಡ್ ಇನ್ ಟು ವುಡ್, ವಿಲ್ ಇದ್ದದ್ದು ವುಡ್ ಆಗಿ ಬದಲಾಗಿದೆ. ಶೀ ವುಡ್ ಹ್ಯಾವ್ ಅ ವೆಕೇಷನ್ ದಿಸ್ ಸಮರ್, ದಿಸ್ ಹ್ಯಾಸ್ ಚೇಂಜ್ಡ್ ಇನ್ ಟು ದ್ಯಾಟ್ ಸಮರ್. ಓಕೆ, ಸೊ ದಿಸ್ ಈಸ್ ಹೌ ವೈಲ್ ರಿಪೋರ್ಟಿಂಗ್ ಅ ಸ್ಪೀಚ್ ಫ್ರಮ್ ಅ ಡೈರೆಕ್ಟ್ ಸ್ಪೀಚ್ ಇನ್ ಟು ಇನ್ಡೈರೆಕ್ಟ್ ಸ್ಪೀಚ್ ಮೆನಿ ಚೇಂಜಸ್ ವಿಲ್ ಟೇಕ್ ಪ್ಲೇಸ್. ವಿ ವಿಲ್ ಡಿಸ್ಕಸ್, ವಿ ವಿಲ್ ಸಿ ದ ವಾಟ್ ಕೈಂಡ್ ಆಫ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಒಂದು ಡೈರೆಕ್ಟ್ ಸ್ಪೀಚನ್ನು ಇನ್ಡೈರೆಕ್ಟ್ ಸ್ಪೀಚ್ ಮಾಡುವಾಗ ಅಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ, ಅದರಲ್ಲಿ ಕೆಲವು ಮಾರ್ಪಾಡುಗಳಾಗ್ತವೆ. ಆ ಮಾರ್ಪಾಡುಗಳನ್ನು ವಿವರವಾಗಿ ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ತೇವೆ. ನಿಮ್ಮ ಗಮನದಲ್ಲಿರಲಿ, ಒಂದು ಡೈರೆಕ್ಟ್ ಸ್ಪೀಚನ್ನು ಇನ್ಡೈರೆಕ್ಟ್ ಸ್ಪೀಚ್ ಆಗಿ ಮಾಡ್ತಾ ಇರುವಾಗ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಉದಾಹರಣೆಗೆ ರಮೇಶ್ ಹೇಳ್ತಾನೆ, ನಾನು ನನ್ನ ತಂದೆಯ ಜೊತೆ ಮಾರುಕಟ್ಟೆಗೆ ಹೋಗ್ತೇನೆ ಅಂತ. ಈ ರಮೇಶ್ ಹೇಳಿದ ಮಾತುಗಳನ್ನು ಸುರೇಶ್ ರಿಪೋರ್ಟ್ ಮಾಡೋದಾದರೆ ಕಾಮೇಶನಿಗೆ, ಆವಾಗ ಸುರೇಶ್ ಏನು ಹೇಳ್ತಾನೆ ಗೊತ್ತಾ, ರಮೇಶ್ ಹೇಳ್ದ ಏನಂತ ಹೇಳಿದ್ರೆ ಅವನು ಅಂತ ನಾವು ಹೇಳ್ತೇವೆ. ಅವನು ಅವನ ತಂದೆಯ ಜೊತೆ ಅಥವಾ ತನ್ನ ತಂದೆಯ ಜೊತೆ ಮಾರ್ಕೆಟಿಗೆ ಹೋಗ್ತಾನಂತೆ ಅಂತ ಹೇಳ್ತೇವೆ. ಅಕಸ್ಮಾತ್ ಆಗಿ ಸುರೇಶ ಏನಾದರೂ ಹೀಗೆ ಹೇಳಿಬಿಟ್ರೆ, ಹೀ ಸೇಡ್, ಅವನು ಹೇಳ್ದ ನಾನು ನನ್ನ ತನ್ನ ಜೊತೆ ಮಾರ್ಕೆಟಿಗೆ ಹೋಗ್ತೇನೆ ಅಂತಂದುಬಿಟ್ರೆ, ಕೆಲವು ಸಾರಿ ಸುರೇಶ್ನೇ ತನ್ನ ಜೊತೆ ಹೋಗ್ತಾನೇ ಅಂತ ಹೇಳಿಬಿಟ್ಟು ಅಲ್ಲಿ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಸೊ ಅದು ಆ ವಿಷಯವನ್ನು ಬಿಡಿ. ಈ ಎಕ್ಸಾಂಪಲ್ ನೋಡಿ, ಮೇರಿ ಸೇಡ್ ಐ ವಿಲ್ ಹ್ಯಾವ್ ಅ ವೆಕೇಷನ್ ದಿಸ್ ಸಮರ್. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿದರೆ ಮೇರಿ ಸೇಡ್ ದ್ಯಾಟ್ ಶೀ ವುಡ್ ಹ್ಯಾವ್ ಅ ವೆಕೇಷನ್ ದ್ಯಾಟ್ ಸಮರ್. ಈ ರೀತಿಯಾದಂಥ ಒಂದು ಇಂಡೈರೆಕ್ಟ್ ಸ್ಪೀಚ್ನ ವಾಕ್ಯ ರಚನೆ ಆಗುತ್ತೆ ವೆನ್ ದ ಸ್ಪೀಚ್ ಈಸ್ ಅ ಸ್ಟೇಟ್ಮೆಂಟ್. ಯಾವಾಗ ಅದು ಹೇಳಿಕೆಯಾಗಿರುತ್ತೋ ಇಂಥ ವಾಕ್ಯ ರಚನೆ ನಾವು ಕಾಣ್ತೇವೆ. ರಮ್ಯಾ ಸೇಡ್, ಡಿಡ್ ಐ ಹೆಲ್ಪ್ ಯು ಯೆಸ್ಟರ್ಡೇ ಇಸ್ ಅ ಕ್ವೆಶ್ಚನ್. ಸ್ಪೀಚ್ ಈಸ್ ಅ ಕ್ವೆಶ್ಚನ್, ಇಲ್ಲಿರುವಂತಹ ಮಾತು ಇದೆಯಲ್ವ ಅದು ಕ್ವೆಶ್ಚನ್ ಆಗಿದೆ. ಸೊ ಅದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ತೇವೆ? ಮೇರಿ ಆಸ್ಕ್ಡ್, ನೋಡಿ ಸೇಡ್ ಇದ್ದು ಆಸ್ಕ್ಡ್ ಆಗಿ ಬದಲಾಗಿದೆ, ಅದಕ್ಕೆ ಅವರಲ್ಲಿ ಹೇಳ್ತಾರೆ. ಸೊ ರಿಪೋರ್ಟಿಂಗ್ ವರ್ಬ್ ಏನಾಗಿರುತ್ತೆ ಅಲ್ಲಿರುವಂತಹ ಅದು ಸ್ಟೇಟ್ಮೆಂಟಾ, ಕ್ವೆಶ್ಚನ್ನಾ, ಅಥವಾ ಕಮಾಂಡಾ, ಅಥವಾ ಎಕ್ಸ್ಕ್ಲಮೇಷನಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈವನ್ ದ ಕಂಜಂಕ್ಷನ್, ಅಲ್ಲಿ ನೋಡಿ ಮೊದಲನೇ ವಾಕ್ಯದಲ್ಲಿ ಮೇರಿ ಸೇಡ್ ದ್ಯಾಟ್ ಅಂತ ಬಳಸಿದ್ದೇವೆ, ಎರಡನೇ ವಾಕ್ಯದಲ್ಲಿ ರಮ್ಯಾ ಆಸ್ಕ್ಡ್ ಇಫ್ ಅಂತ ಬಳಸಿದ್ದೇವೆ. ಇಫ್ ಯಾಕೆ ಅನ್ನೋದನ್ನು ವಿವರವಾಗಿ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತೇವೆ. ಇಫ್ ಶೀ ಹ್ಯಾಡ್, ನೋಡಿ ಆ ಇದ್ದದ್ದು ಶೀ ಆಗಿದೆ, ಡಿಡ್ ಇದ್ದದ್ದು ಹ್ಯಾಡ್ ಆಗಿದೆ, ಹೆಲ್ಪ್ ಇದ್ದದ್ದು ಹೆಲ್ಪ್ಡ್ ಆಗಿದೆ, ಯು ಇದ್ದದ್ದು ಹಿಮ್, ಅಲ್ಲಿ ಯು ಅನ್ನೋದು ಗಂಡಾಗಿದ್ದರೆ ಹಿಮ್ ಆಗುತ್ತೆ, ಹೆಣ್ಣಾಗಿದ್ದರೆ ಹರ್ ಆಗುತ್ತೆ. ಎಸ್ಟರ್ಡೇ ಅನ್ನೋ ಪದ ಏನಾಗುತ್ತೆ, ಹಿಯರ್ ದ ವರ್ಡ್ ಎಸ್ಟರ್ಡೇ ಈಸ್ ರಿಪ್ಲೇಸ್ಡ್ ವಿತ್ ದ ಪ್ರೀವಿಯಸ್ ಡೇ. ದಿಸ್ ಈಸ್ ಹೌ ಸಮ್ ಚೇಂಜಸ್ ಟೇಕ್ ಪ್ಲೇಸ್ ವೈಲ್ ರಿಪೋರ್ಟಿಂಗ್ ಅ ಸ್ಪೀಚ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್. ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಆಗಿ ರಿಪೋರ್ಟ್ ಮಾಡ್ತಾ ಇರುವಾಗ ಕೆಲವು ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ದ ನೆಕ್ಸ್ಟ್ ಎಕ್ಸಾಂಪಲ್, ದ ಕಿಂಗ್ ಸೇಡ್ ಕಿಲ್ ಹಿಮ್ ಟುಡೇ, ರಾಜ ಹೇಳ್ತಾನೆ ಕೊಂದುಬಿಡಿ ಅವನನ್ನು ಇವತ್ತು ಅಂತ. ಇಟ್ಸ್ ಅ ಕಮಾಂಡ್, ಇದು ಒಂದು ಆಜ್ಞೆಯಾಗಿದೆ. ಸೊ ಈ ಆಜ್ಞೆಯನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ತೇವೆ? ದ ಕಿಂಗ್ ಆರ್ಡರ್ಡ್, ನೋಡಿ ಸೇಡ್ ಬದಲಾಗಿ ಏನಾಗಿದೆ, ಆರ್ಡರ್ಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಬಳಕೆಯಾಗಿದೆ. ಇಲ್ಲಿ ಕಂಜಂಕ್ಷನ್ ಆಗಿ ಟು ಅನ್ನು ನಾವು ಬಳಸ್ಕೊಂಡಿದ್ದೇವೆ, ಕಾಮ ಇಲ್ಲ, ಇನ್ವರ್ಟೆಡ್ ಕಾಮ ಇಲ್ಲ. ಟು ಕಿಲ್ ಹಿಮ್ ದ್ಯಾಟ್ ಡೇ, ಸೊ ಟುಡೇ ಬದಲಾಗಿ ದ್ಯಾಟ್ ಡೇ ಅನ್ನುವ ಪದ ಬಳಕೆಯಾಗಿದೆ. ಆ್ಯಂಡ್ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದ ಗರ್ಲ್ ಕ್ರೈಡ್ ಔಟ್ ಸ್ನೇಕ್, ಹುಡುಗಿ ಚೀರ್ತಾಳೆ ಏನಂತ,
ಹೌ ಅಂತ ಹೇಳಿಬಿಟ್ಟು, ಇದು ಎಕ್ಸ್ಕ್ಲಮೇಷನ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಓಕೆ, ಇದನ್ನು ನಾವು ಹೇಗೆ ರಿಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ದ ಗರ್ಲ್ ಎಕ್ಸ್ಕ್ಲೇಮ್ಡ್, ಹುಡುಗಿ ಉದ್ಗರಿಸ್ತಾಳೆ. ದ್ಯಾಟ್ ಏನೆಂದರೆ, ದೇರ್ ವಾಸ್ ಅ ಸ್ನೇಕ್, ಅಲ್ಲಿ ಹಾವಿತ್ತೆಂದು ಅವಳು ಹುಡುಗಿ ಉದ್ಗರಿಸಿದಳು ಅಂತ ನಾವು ಹೇಳ್ತೇವೆ ಇನ್ ದ್ಯಾಟ್ ಸ್ಪೀಚಲ್ಲಿ. ಇಲ್ಲಿ ನೋಡಿ, ಕ್ರೈಡ್ ಔಟ್ ಬದಲಾಗಿ ಏನಾಗಿದೆ, ಎಕ್ಸ್ಕ್ಲೇಮ್ಡ್ ಅನ್ನುವ ರಿಪೋರ್ಟಿಂಗ್ ವರ್ಬ್ ಬಳಕೆಯಾಗಿದೆ. ಕಾಮ ಮತ್ತು ಇನ್ವರ್ಟೆಡ್ ಕಾಮ ಹೋಗ್ಬಿಟ್ಟು ದ್ಯಾಟ್ ಅನ್ನುವ ಕಂಜಂಕ್ಷನ್ ಬಳಕೆಯಾಗಿದೆ. ದೇರ್ ವಾಸ್ ಅ ಸ್ನೇಕ್, ಇಲ್ಲಿ ಸ್ನೇಕ್ ಅನ್ನುವಂತಹ ಸಡನ್ ಫೀಲಿಂಗ್ನ ಎಕ್ಸ್ಪ್ರೆಷನ್ ಆಗಿರುತ್ತೆ. ಇಟ್ಸ್ ಎನ್ ಔಟ್ ಬರ್ಸ್ಟ್ ಆಫ್ ಅವರ್ ಸಡನ್ ಫೀಲಿಂಗ್ಸ್, ನಮ್ಮ ಒಮ್ಮಿಂದೊಮ್ಮೆಲೆ ಉದ್ಭವಿಸುವ ಭಾವನೆಗಳನ್ನು ಹೇಳುವಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೀಗೆ ಇರುತ್ತೆ ಅಂತ ಹೇಳಿ ಅಂದಾಜು ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಸ್ನೇಕ್, ದ ರಿಯಾಕ್ಷನ್ಸ್ ಆಫ್ ದ ಪೀಪಲ್ ಹೂ ಕಮ್ ಅಕ್ರಾಸ್ ಸಚ್ ಸಿಚುವೇಶನ್ ವಿಲ್ ಬಿ ಡಿಫ್ರೆಂಟ್. ಯಾರಿಗೆ ಹಾವನ್ನು ಸಡನ್ನಾಗಿ ಎದುರಿಸುವಂಥ ಸಂದರ್ಭ ಬರುತ್ತೋ ಆವಾಗ ಅವರ ಪ್ರತಿಕ್ರಿಯೆಗಳು ಭಿನ್ನವಾಗಿರುತ್ತವೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಓಕೆ, ದಿಸ್ ಈಸ್ ಹೌ ದ ಸ್ಟ್ರಕ್ಚರ್ ಆಫ್ ದ ರಿಪೋರ್ಟೆಡ್ ಕ್ಲಾಸ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಡಿಪೆಂಡ್ಸ್ ಆನ್ ವೆದರ್ ದ ಸ್ಪೀಕರ್ ಈಸ್ ರಿಪೋರ್ಟಿಂಗ್ ಎ ಸ್ಟೇಟ್ಮೆಂಟ್, ಎ ಕ್ವೆಶ್ಚನ್, ಎ ಕಮಾಂಡ್ ಆರ್ ಆನ್ ಎಕ್ಸ್ಕ್ಲಮೇಷನ್. ಐ ಹೋಪ್ ದ್ಯಾಟ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಆನ್ ಇಂಡೈರೆಕ್ಟ್ ಸ್ಪೀಚ್. ಪಾಯಿಂಟ್ಸ್ ಟು ರಿಮೆಂಬರ್ ಅಬೌಟ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ದ ಫಸ್ಟ್ ಒನ್, ಇನ್ವರ್ಟೆಡ್ ಕಾಮರ್ಸ್ ಆರ್ ನಾಟ್ ಯೂಸ್ಡ್ ಇನ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ನ ಬರೆಯುವಾಗ ಇನ್ವರ್ಟೆಡ್ ಕಾಮಾಗಳನ್ನು ಬಳಸಲಾಗುವುದಿಲ್ಲ, ಅವುಗಳ ಬಳಕೆ ಇರುವುದಿಲ್ಲ. ಕಾಮಾ ಈಸ್ ನಾಟ್ ಪ್ಲೇಸ್ಡ್ ಆಫ್ಟರ್ ರಿಪೋರ್ಟಿಂಗ್ ವರ್ಡ್. ಡೈರೆಕ್ಟ್ ಸ್ಪೀಚಲ್ಲಿ ಇರ್ತಾ ಇತ್ತು ಏನಂತೇಳಿ, ಮೇರಿ ಸೇಡ್, ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಕಾಮಾ ರಿಪೋರ್ಟಿಂಗ್ ವರ್ಬ್ ನಂತರ ಬಳಕೆ ಆಗಲ್ಲ. ಕಂಜಂಕ್ಷನ್ ಈಸ್ ಯೂಸ್ಡ್ ಆಫ್ಟರ್ ರಿಪೋರ್ಟಿಂಗ್ ವರ್ಬ್, ಐದರ್ ದ ಸ್ಪೀಚ್ ಈಸ್ ಅ ಸ್ಟೇಟ್ಮೆಂಟ್ ಆರ್ ಅ ಕ್ವೆಶ್ಚನ್, ಕಮಾಂಡ್ ಆರ್ ಆನ್ ಎಕ್ಸ್ಕ್ಲಮೇಷನ್. ಯಾವುದೇ ಥರದ ವಾಕ್ಯ ಆಗಿರಲಿ, ಅಲ್ಲಿ ಕಂಜಂಕ್ಷನ್ ಕಡ್ಡಾಯವಾಗಿ ಬಳಕೆ ಆಗುತ್ತೆ ರಿಪೋರ್ಟಿಂಗ್ ಸ್ಪೀಚಲ್ಲಿ, ಸಾರಿ ಇಂಡೈರೆಕ್ಟ್ ಸ್ಪೀಚಲ್ಲಿ. ಚೇಂಜಸ್ ಇನ್ ವರ್ಬ್, ವರ್ಬಲ್ಲಿ ಬದಲಾವಣೆ ಆಗುತ್ತೆ. ಟೆನ್ಸಲ್ಲಿ ಬದಲಾವಣೆ ಆಗುತ್ತೆ, ಹಿಯರ್ ವರ್ಬ್ ಮೀನ್ಸ್ ಟೆನ್ಸ್. ಮಾಡೆಲ್ಸ್, ಶಾಲ್, ವಿಲ್, ಕ್ಯಾನ್, ಕುಡ್ ಹೇಳ್ತೀವಲ್ವಾ, ಸೊ ಅವುಗಳು ಪ್ರನೌನ್ಸ್, ಐ, ಹೀ, ಶಿ, ಇಟ್, ವಿ ಆ ಪ್ರನೌನ್ಸ್ ಆಗಿದ್ದಾವೆ. ವರ್ಡ್ಸ್ ಡಿನೋಟಿಂಗ್ ನಿಯರ್ನೆಸ್ ಆಫ್ ಟೈಮ್ ಆ್ಯಂಡ್ ಪೊಸಿಷನ್, ದೆರ್ ಆರ್ ಸಮ್ ವರ್ಡ್ಸ್, ಅಲ್ಲಿ ದಿಸ್ ಇದ್ದಿದ್ದು ದ್ಯಾಟ್ ಆಗಿ ಬದಲಾಯಿತು, ಎಸ್ಟರ್ಡೇ ಇದ್ದದ್ದು ದ ಪ್ರೀವಿಯಸ್ ಡೇ ಆಗಿ ಬದಲಾಯಿತು, ಟುಡೇ ಇದ್ದದ್ದು ದ್ಯಾಟ್ ಡೇ ಆಗಿ ಅಲ್ವಾ. ಸೊ ಇಂತಹ ಬದಲಾವಣೆಗಳು ಕೂಡ ಏನಾಗ್ತವೆ, ಸೊ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ವಾಕ್ಯವನ್ನು ಮಾಡ್ತಾ ಇರುವಾಗ ಈ ಎಲ್ಲ ಬದಲಾವಣೆಗಳಾಗ್ತವೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಕರೆಕ್ಟ್ ದ ಸೆಂಟೆನ್ಸಸ್, ಇಲ್ಲೊಂದು ಎಕ್ಸರ್ಸೈಸ್ ಇದೆ, ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಅವುಗಳನ್ನು ನೋಡ್ಕೊಂಡು ಹೋಗೋಣ. ರಾಧಾ ಸೇಡ್ ದ್ಯಾಟ್ ಶೀ ವಾಸ್ ಅ ಡಾಕ್ಟರ್, ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ತಪ್ಪು ಏನಾಗಿದೆ ಅನ್ನೋದು ನೋಡಬೇಕು. ಇದು ಇಂಡೈರೆಕ್ಟ್ ಸ್ಪೀಚ್ ಆಗಿದೆ. ಇಂಡೈರೆಕ್ಟ್ ಸ್ಪೀಚ್ ಆದ ಕಾರಣಕ್ಕಾಗಿ ಇನ್ವರ್ಟೆಡ್ ಕಾಮರ್ಸ್ ಬರಬಾರ್ದು. ಹಾಗಾದರೆ ಈ ವಾಕ್ಯ ಏನಾಗಬೇಕು? ಇಟ್ ಶುಡ್ ಬಿ ಲೈಕ್ ದಿಸ್, ರಾಧಾ ಸೇಡ್ ದ್ಯಾಟ್ ಶೀ ವಾಸ್ ಅ ಡಾಕ್ಟರ್. ಆ್ಯಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಐ ಆಮ್ ಹಂಗ್ರಿ, ಕೊಮ ಜಿಮ್ಮಿ ಸೇಡ್ ಅಂತ ಇದೆ. ಇದು ಡೈರೆಕ್ಟ್ ಸ್ಪೀಚ್. ಇಲ್ಲಿ ಮಾತು ಸ್ಪೀಚ್ ಏನಂತ ಹೇಳಿದರೆ ಐ ಆಮ್ ಹಂಗ್ರಿ ಅನ್ನುವಂಥದ್ದು, ಅದು ಇನ್ವರ್ಟೆಡ್ ಕಾಮದಲ್ಲಿ ಇರಬೇಕು. ಆದರೆ ಯಾರು ಹೇಳಿದರು ಅನ್ನುವ ಒಂದು ಭಾಗವೂ ಕೂಡ ಏನಾಗಿದೆ, ರಿಪೋರ್ಟಿಂಗ್ ಕ್ಲಾಸ್ ಕೂಡ ಏನಾಗಿದೆ, ಅದರ ಒಳಗಡೆ ಬಂದುಬಿಟ್ಟಿದೆ. ಇಟ್ಸ್ ರಾಂಗ್. ಆ್ಯಂಡ್ ಇಟ್ ಶುಡ್ ಬಿ ಲೈಕ್ ದಿಸ್, ಐ ಆಮ್ ಹಂಗ್ರಿ, ಕೊಮ ಜಿಮ್ಮಿ ಸೇಡ್. ಕೊಮ ಅಂತ ಹೇಳೋದಲ್ಲ ಓದುವಾಗ, ಸೊ ನಿಮ್ಮ ಗಮನಕ್ಕೆ ಬರಲಿ ಅಂತ ನಾನು ಹೇಳಿದೆ. ಐ ಆಮ್ ಹಂಗ್ರಿ, ಜಿಮ್ಮಿ ಸೇಡ್. ಅಥವಾ ಹೇಗೆ ಹೇಳ್ಬೋದು, ಜಿಮ್ಮಿ ಸೇಡ್ ಐ ಆಮ್ ಹಂಗ್ರಿ ಅಂತ ಕೂಡ ನೀವು ಹೇಳ್ಬೋದು. ಹೀ ಸೇಡ್ ಲೆಟ್ಸ್ ವಾಚ್ ದ ಮೂವಿ ಟುಗೆದರ್.
ಇಸ್ ಅ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಟ್ ಶುಡ್ ಬಿ ಲೈಕ್ ದಿಸ್. ಏನಾಗಬೇಕು, ಲೆಟ್ಸ್ ವಾಚ್ ದ ಮೂವಿ ಟುಗೆದರ್ ಅನ್ನೋದು ಸ್ಪೀಚ್ ಆಗಿದೆ, ಅದು ಇನ್ವರ್ಟೆಡ್ ಕಾಮಾದಲ್ಲಿ ಇರಬೇಕು. ಹಿ ಸೇಡ್, ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ, ಲೆಟ್ಸ್ ವಾಚ್ ದ ಮೂವಿ ಟುಗೆದರ್, ಫುಲ್ ಸ್ಟಾಪ್, ಇನ್ವರ್ಟೆಡ್ ಕಾಮಾ, ಕ್ಲೋಸ್. ಸೊ ಹಿಯರ್ ಐ ಆಮ್ ಎಕ್ಸ್ಪ್ರೆಸ್ಸಿಂಗ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಬಿಕಾಸ್ ಇಟ್ ಶುಡ್ ಕಮ್ ಟು ಯುವರ್ ನೋಟಿಸ್. ನಾನು ಆ ಕಾಮಾ, ಇನ್ವರ್ಟೆಡ್ ಕಾಮಾವನ್ನು ಉಚ್ಚರಿಸ್ತಾ ಇದ್ದಾನೆ ಯಾಕೆಂದರೆ ಅವುಗಳು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ಬರಲಿ ಅಂತ. ದ ಫೋರ್ತ್ ಒನ್, ದ ಡಾಕ್ಟರ್ ಟೋಲ್ಡ್ ಹಿಮ್ ದಟ್ ಹೀ ನೀಡ್ಸ್ ಟು ರೆಸ್ಟ್. ಇದು ಇಂಡೈರೆಕ್ಟ್ ಸ್ಪೀಚ್ ಆಗಿದೆ. ಯಾರು ಯಾರಿಗೆ ಹೇಳಿದರು ಅನ್ನುವಂತಹ ಪೋರ್ಷನನ್ನೇ, ವಾಕ್ಯದ ಭಾಗವನ್ನೇ ಏನು ಮಾಡಿದ್ದೇವೆ, ಇನ್ವರ್ಟೆಡ್ ಕಾಮಾದಲ್ಲಿ ಇಟ್ಬಿಟ್ಟಿದ್ದೇವೆ. ಇಟ್ಸ್ ಟೋಟಲಿ ರಾಂಗ್. ಏನಾಗಬೇಕು ಅಂತ ಹೇಳಿದರೆ, ದ ಡಾಕ್ಟರ್ ಟೋಲ್ಡ್ ಹಿಮ್ ದಟ್ ಹೀ ನೀಡ್ಸ್ ಟು ರೆಸ್ಟ್. ಸೊ ದಿಸ್ ಈಸ್ ದ ಕರೆಕ್ಟ್ ಸೆಂಟೆನ್ಸ್. ರೂಲ್ಸ್ ಟು ರಿಪೋರ್ಟ್ ದ ಸ್ಪೀಚ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಚೇಂಜಸ್, ಇಫ್ ಯು ಕೀಪ್ ದೀಸ್ ಚೇಂಜಸ್ ಆರ್ ರೂಲ್ಸ್ ಇನ್ ಯುವರ್ ಮೈಂಡ್ ವೈಲ್ ರಿಪೋರ್ಟಿಂಗ್ ದ ಸ್ಪೀಚ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್, ಇಟ್ ವಿಲ್ ಬಿ ಸಕ್ಸಸ್ಫುಲ್. ಈ ಬದಲಾವಣೆಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಡೈರೆಕ್ಟ್ ಸ್ಪೀಚನ್ನು ಯಾವುದೇ ವಾಕ್ಯ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು, ಕ್ವೆಶ್ಚನ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಅಥವಾ ಎಕ್ಸ್ಕ್ಲಮೇಷನ್ ಕೂಡ ಆಗಿರ್ಬೋದು, ಅವುಗಳನ್ನು ತುಂಬ ಸುಲಭವಾಗಿ ಯಶಸ್ವಿಯಾಗಿ ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸ್ಬೋದು. ಆ ಬದಲಾವಣೆಗಳು ಏನು ಅನ್ನೋದನ್ನು ಗಮನಿಸಿ. ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚಲ್ಲಿ ಬರುವಂತಹ ಯಾವ ವಿಷಯಗಳು, ಪದಗಳು, ಟೆನ್ಸ್ಗಳು, ವರ್ಬ್ಗಳು ಯಾವ ಪದಗಳಾಗಿ ಯಾವ ಟೆನ್ಸ್ಗೆ ಬದಲಾಗ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಮೊದಲಿಗೆ ಟೆನ್ಸ್ ಆ್ಯಂಡ್ ಮಾಡೆಲ್ಸ್. ಟೆನ್ಸು ಮತ್ತು ಮಾಡೆಲ್ಸ್ ಸಪ್ರೇಟಾಗಿ ನೋಡಬೇಕು ನಿಮ್ಮ ಬುಕ್ಕಲ್ಲಿ, ಎರಡನ್ನೂ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಇಲ್ಲಿ ಟೆನ್ಸ್ನ ಹೆಸರುಗಳನ್ನು ಕೂಡ ಹೇಳ್ತಾ ಹೋಗ್ತೇನೆ, ಜೊತೆಗೆ ಟೆನ್ಸ್ಗಳ ಐಡಿಯಾ. ಇಫ್ ಯು ಡು ನಾಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಟೆನ್ಸ್, ಯು ಕ್ಯಾನ್ ಸಿಂಪ್ಲಿ ಫಾಲೋ ಹೌ ದ ವರ್ಡ್ಸ್ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ನಿಮಗೆ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ಟೆನ್ಸ್ಗಳ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದರೆ, ನೀವು ಈ ಪದಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನು ಕೂಡ ಗಮನಿಸಿದರೆ ನೀವು ಯಶಸ್ವಿಯಾಗ್ತೀರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಫ್ ದೇರ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ಡೈರೆಕ್ಟ್ ಸ್ಪೀಚ್ ದಟ್ ಚೇಂಜಸ್ ಇನ್ ಟು ಸಿಂಪಲ್ ಪಾಸ್ಟ್ ಟೆನ್ಸ್. ಡೈರೆಕ್ಟ್ ಸ್ಪೀಚಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದರೆ ಅದು ಇಂಡೈರೆಕ್ಟ್ ಸ್ಪೀಚಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಬದಲಾಗುತ್ತೆ. ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಸ್ಪೀಕ್ ಆರ್ ಸ್ಪೀಕ್ಸ್ ಅಂತ ಅಂದರೆ ಐ, ವಿ, ಯು, ದೇ ಇದ್ದಾಗ ಸ್ಪೀಕ್ ಅಂತ ಆಗುತ್ತೆ. ಹೀ, ಶಿ, ಇಟ್ ಸಬ್ಜೆಕ್ಟ್ ಬಂದಾಗ ಸ್ಪೀಕ್ಸ್ ಆಗುತ್ತೆ. ಈಗ ಐ ಸ್ಪೀಕ್ ಇಂಗ್ಲೀಷ್ ಅಂತ ಬಂದಿರ್ಬೋದು, ಶಿ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಬಂದಿರ್ಬೋದು ಅಲ್ಲಿ. ಸೊ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಸ್ಪೀಕ್ ಅಥವಾ ಸ್ಪೀಕ್ಸ್ ಇರೋದು ಏನಾಗುತ್ತೆ, ಸ್ಪೋಕ್ ಆಗಿ ಚೇಂಜ್ ಆಗುತ್ತೆ. ಆ್ಯಮ್ ಈಸ್ ಡೈರೆಕ್ಟ್ ಸ್ಪೀಚಲ್ಲಿ ಬಂದರೆ ಅದು ವಾಸ್ ಆಗಿ ಚೇಂಜ್ ಆಗುತ್ತೆ. ಆರ್ ಅಂತ ಡೈರೆಕ್ಟ್ ಸ್ಪೀಚಲ್ಲಿ ಬಂದರೆ ಅದು ಇಂಡೈರೆಕ್ಟ್ ಸ್ಪೀಚಲ್ಲಿ ವೇರ್ ಆಗಿ ಬದಲಾಗುತ್ತೆ. ವಾಸ್ ಅಥವಾ ವೇರ್ ಡೈರೆಕ್ಟ್ ಸ್ಪೀಚಲ್ಲಿ ಬಂದರೆ ಅದು ಹ್ಯಾಡ್ ಬೀನ್ ಆಗಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಚೇಂಜ್ ಆಗುತ್ತೆ. ಡೂ ಆರ್ ಡಸ್ ಬಂದರೆ ಅದು ಇಂಡೈರೆಕ್ಟ್ ಸ್ಪೀಚಲ್ಲಿ ಡಿಡ್ ಆಗಿ ಬದಲಾಗುತ್ತೆ. ನೋಡಿ, ಮೇಲೆ ಆ್ಯಮ್ ಈಸ್ ಅಂತ ಇದೆ. ಆ್ಯಮ್ ಈಸ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುವಂಥದ್ದು, ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಬದಲಾಗುತ್ತೆ. ಆರ್ ಅನ್ನೋದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರೋದು, ಅದು ವೇರ್ ಅಂತ ಪಾಸ್ಟ್ ಕಂಟಿನ್ಯೂಸಲ್ಲಿ ಚೇಂಜ್ ಆಗುತ್ತೆ. ವಾಸ್ ವೇರ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್, ಅದು ಏನಾಗುತ್ತೆ, ಹ್ಯಾಡ್ ಬೀನ್ ಆಗಿ ಚೇಂಜ್ ಆಗುತ್ತೆ. ಟು ಡಸ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸೇ ಆಗಿರುತ್ತೆ, ಅದು ಡಿಡ್ ಆಗಿ ಬದಲಾಗುತ್ತೆ. ಹೆಲ್ಪಿಂಗ್ ವರ್ಬ್ಗಳು
ಡಿಡ್ ಅನ್ನುವಂತಹ ಪದ ಬಂದರೆ ಹೆಲ್ಪಿಂಗ್ ವರ್ಬ್. ಈ ಡಿಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ, ಡಿಡ್ ಬಂದರೆ ಅದು ಹ್ಯಾಡ್ ಆಗಿ ಬದಲಾಗುತ್ತೆ. ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾಗುತ್ತೆ. ಇಲ್ಲಿದೆ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾಗುತ್ತೆ. ಉದಾಹರಣೆಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳಿದರೆ ಆ ಟೆನ್ಸಲ್ಲಿ ಕ್ರಿಯಾಪದ ಗೋ ಅನ್ನುವ ಕ್ರಿಯಾಪದದ ವೆಂಟ್ ಅಥವಾ ಸ್ಪೀಕ್ನ ಸ್ಪೋಕ್ ಅನ್ನುವಂಥ ಪದ ಬಳಕೆ ಆಗಿರುತ್ತೆ. ಅದು ಡೈರೆಕ್ಟ್ ಸ್ಪೀಚಲ್ಲಿ ಬಂದಾಗ ಅದು ಹ್ಯಾಡ್ ಗೋನ್ ಅಂತ ಆಗುತ್ತೆ, ಸ್ಪೋಕ್ ಇದ್ದದ್ದು ಹ್ಯಾಡ್ ಸ್ಪೋಕನ್ ಅಂತ ಆಗುತ್ತೆ. ವಿದ್ಯಾರ್ಥಿಗಳು ಗಮನಿಸಬೇಕು, ಹ್ಯಾವ್ ಹ್ಯಾಸ್ ಬಂದರೆ ಅದು ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ. ಹ್ಯಾವ್ ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾಗುತ್ತೆ. ಶಾಲ್ ಬಂದರೆ ಶುಡ್ ಆಗಿ ಚೇಂಜ್ ಆಗುತ್ತೆ, ವಿಲ್ ಬಂದರೆ ವುಡ್ ಆಗಿ ಬದಲಾಗುತ್ತೆ, ದೆನ್ ಕ್ಯಾನ್ ಚೇಂಜಸ್ ಇನ್ ಟು ಕುಡ್, ದೆನ್ ಮೇ ಚೇಂಜಸ್ ಇನ್ ಟು ಮೈಟ್, ದೆನ್ ಮಸ್ಟ್ ಚೇಂಜಸ್ ಇನ್ ಟು ಹ್ಯಾಡ್ ಟು, ದೆನ್ ಶುಡ್ ಚೇಂಜಸ್ ಇನ್ ಟು ಶುಡ್, ಆ್ಯಂಡ್ ಆಟ್ ಟು ಚೇಂಜಸ್ ಇನ್ ಟು ಆಟ್ ಟು. ಇಫ್ ದೇರ್ ಈಸ್ ಶಾಲ್ ಹ್ಯಾವ್ ಆರ್ ವಿಲ್ ಹ್ಯಾವ್ ದಟ್ ವಿಲ್ ಚೇಂಜ್ ಇನ್ ಟು ವುಡ್ ಹ್ಯಾವ್. ಅಲ್ಲಿ ಶಾಲ್ ಹ್ಯಾವ್ ಬಂದರೆ ವಿಲ್ ಹ್ಯಾವ್ ಬಂದರೆ ಅದು ವುಡ್ ಹ್ಯಾವ್ ಆಗಿ ಚೇಂಜ್ ಆಗುತ್ತೆ. ಕೆಲವು ಸಾರಿ ಮಸ್ಟ್ ಹ್ಯಾವ್ ಬಂದರೆ ಮಸ್ಟ್ ಹ್ಯಾವ್ ಬೀನ್ ಅಂತ ಬದಲಾಗುತ್ತೆ. ಅದನ್ನು ನೋಡೋಣ ಮುಂದಿನ ದಿನಗಳಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ. ಲೆಟ್ ಅಸ್ ಸಿ ಒನ್ ಮೋರ್ ಪಾಯಿಂಟ್, ದಟ್ ಈಸ್ ಟೈಮ್ ಆ್ಯಂಡ್ ಪೊಸಿಷನ್. ದ ವರ್ಡ್ಸ್ ದ್ಯಾಟ್ ಡಿನೋಟ್ ದ ನಿಯರ್ನೆಸ್ ಆಫ್ ಟೈಮ್ ಆ್ಯಂಡ್ ಪೊಸಿಷನ್ ಆರ್ ಪ್ಲೇಸ್. ಈ ಸಮಯ ಮತ್ತು ಸ್ಥಾನವನ್ನು ಸೂಚಿಸುವಂತಹ, ಸಾರಿ, ಸ್ಥಳವನ್ನು ಸೂಚಿಸುವಂತಹ ಪದಗಳಿದ್ದಾವೆ, ಅವುಗಳು ಯಾವ ರೀತಿಯಾಗಿ ಬದಲಾಗ್ತವೆ ಅನ್ನೋದನ್ನು ಗಮನಿಸೋಣ. ದಿಸ್ ಅನ್ನುವ ಪದ ಬಂದರೆ ದ್ಯಾಟ್ ಆಗಿ ಚೇಂಜ್ ಆಗುತ್ತೆ, ದೀಸ್ ಅನ್ನೋ ಪದ ಬಂದರೆ ದೋಸ್ ಆಗಿ ಚೇಂಜ್ ಆಗುತ್ತೆ, ಆ್ಯಂಡ್ ಇಫ್ ದ ವರ್ಡ್ ಹಿಯರ್ ಕಮ್ಸ್ ದಟ್ ಚೇಂಜಸ್ ಇನ್ ಟು ದ್ಯಾರ್, ಇಫ್ ದ ವರ್ಡ್ ನೌ ಆರ್ ಜಸ್ಟ್ ಕಮ್ಸ್ ದಟ್ ಚೇಂಜಸ್ ಇನ್ ಟು ದೆನ್, ನೌ ಅಥವಾ ಜಸ್ಟ್ ಅಂತ ಬಂದರೆ ದೆನ್ ಆಗಿ ಬದಲಾಗುತ್ತೆ, ಟುಡೇ ಅಂತ ಬಂದರೆ ದ್ಯಾಟ್ ಡೇ ಆಗಿ ಬದಲಾಗುತ್ತೆ, ಟುಮಾರೋ ಆರ್ ದ ನೆಕ್ಸ್ಟ್ ಡೇ, ಟುಮಾರೋ ಅಂತ ಬಂದರೆ ಇಟ್ ಚೇಂಜಸ್ ಇನ್ ಟು ದ ನೆಕ್ಸ್ಟ್ ಡೇ. ಯು ಮೇ ಹ್ಯಾವ್ ಎ ಕ್ವೆಶ್ಚನ್, ದಿಸ್ ಬಂದರೆ ದ್ಯಾಟ್ ಆಗುತ್ತೆ, ಆದರೆ ದ್ಯಾಟ್ ಬಂದರೆ ಏನಾಗುತ್ತೆ, ದ್ಯಾಟ್ ಬಂದರೆ ಇಟ್ ರಿಮೇನ್ಸ್ ದ ಸೇಮ್, ಅದು ಬದಲಾಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಈಗ ದೀಸ್ ಬಂದರೆ ದೋಸ್ ಆಗುತ್ತೆ, ದೋಸ್ ಬಂದರೆ ಅದು ಚೇಂಜ್ ಆಗಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ, ಹಿಯರ್ ಬಂದರೆ ದ್ಯಾರ್ ಆಗುತ್ತೆ, ಅಕಸ್ಮಾತ್ ಆಗಿ ದ್ಯಾರ್ ಬಂದರೆ ದ್ಯಾರ್ ಬದಲಾಗಲ್ಲ. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಇಫ್ ದೆರ್ ಈಸ್ ಅ ವರ್ಡ್ ಎಸ್ಟರ್ಡೇ ದಟ್ ಚೇಂಜಸ್ ಇನ್ ಟು ದ ಪ್ರೀವಿಯಸ್ ಡೇ, ಇಫ್ ದೆರ್ ಈಸ್ ಅ ವರ್ಡ್ ದಸ್ ದಟ್ ಚೇಂಜಸ್ ಇನ್ ಟು ಸೋ, ಇಫ್ ದೆರ್ ಈಸ್ ವರ್ಡ್ ಟು ನೈಟ್ ದಟ್ ಚೇಂಜಸ್ ಇನ್ ಟು ದಟ್ ನೈಟ್, ಎಗೋ ಬಿಫೋರ್. ದಿಸ್ ಈಸ್ ಹೌ ದ ವರ್ಡ್ಸ್ ರಿಲೇಟಿಂಗ್ ಟು time and position or place change when a speech is changed into indirect speech from direct speech. ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಬದಲಾಯಿಸಿದಾಗ ಈ ಸಮಯ ಮತ್ತು ಸ್ಥಾನ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತಹ ಪದಗಳು ಈ ರೀತಿಯಾಗಿ ಬದಲಾಗ್ತವೆ. ಮತ್ತೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ಸೊ ದೇರ್ ವಿಲ್ ಬಿ ಪ್ರೊನೌನ್ಸ್ ಇನ್ ಈಚ್ ಸ್ಪೀಚ್. ಪ್ರತಿಯೊಂದು ಸ್ಪೀಚಲ್ಲಿ ಪ್ರೊನೌನ್ಸ್ಗಳಿರ್ತವೆ, ಆ ಪ್ರೊನೌನ್ಸ್ಗಳು ಕೂಡ ಬದಲಾಗ್ತವೆ. ಇಫ್ ದೇರ್ ಈಸ್ ಐ ಇನ್ ಡೈರೆಕ್ಟ್ ಸ್ಪೀಚ್, ಇಫ್ ಇಟ್ ಈಸ್ ಮೇಲ್ ದ್ಯಾಟ್ ಚೇಂಜಸ್ ಇನ್ ಟು ಹೀ, ಇಫ್ ಇಟ್ ಈಸ್ ಫೀಮೇಲ್ ದ್ಯಾಟ್ ಚೇಂಜಸ್ ಇನ್ ಟು ಶೀ. ಐ ಅನ್ನುವ ಪದ ಡೈರೆಕ್ಟ್ ಸ್ಪೀಚಲ್ಲಿ ಬಳಕೆಯಾದಾಗ ಅದು ಗಂಡಾಗಿದ್ದರೆ
ಹೀ ಅಂತ ಬದಲಾಗುತ್ತೆ, ಹೆನ್ ಆಗಿದ್ರೆ ಶಿ ಅಂತ ಬದಲಾಗುತ್ತೆ. ಇಫ್ ದೆರ್ ಈಸ್ ಅ ಪ್ರನೌನ್ ವಿ, ವಿ ಅನ್ನುವ ಪ್ರನೌನ್ ಇದ್ದರೆ ಅದು ದೇ ಆಗಿ ಬದಲಾಗುತ್ತೆ, ಹೆನ್ನಿರಲಿ ಗಂಡಿರಲಿ ಅಥವಾ ಒಟ್ಟಿಗೆ ಇರಲಿ. ಸೊ ಅದು ದೇ ಆಗಿ ಬದಲಾಗುತ್ತೆ, ಪ್ಲ್ಯೂರಲ್ ಪ್ರನೌನ್. ಇಫ್ ದೆರ್ ಈಸ್ ಯು, ವಾಕ್ಯದ ಮೊದಲಿಗೆ ಯು ಸಬ್ಜೆಕ್ಟ್ ಆಗಿ ಬಂದಿದ್ದರೆ, ಯು ಆರ್ ಅ ಡಾಕ್ಟರ್ ಅಂತ ಹೇಳಲ್ವಾ, ಹಾಗೆ ಅಂತಹ ಸಬ್ಜೆಕ್ಟ್ ಆಗಿ ಬಂದಂತಹ ಯು ಇದ್ದರೆ, ಇಫ್ ಇಟ್ ಈಸ್ ಸಿಂಗ್ಯುಲರ್ ಆ್ಯಂಡ್ ಇಟ್ ಈಸ್ ಮೇಲ್ ಆರ್ ಮ್ಯಾಸ್ಕುಲಿನ್ ಜೆಂಡರ್, ಪುಲ್ಲಿಂಗ ಆಗಿದ್ದರೆ ಅದು ಹೀ ಆಗಿ ಚೇಂಜ್ ಆಗುತ್ತೆ. ಇಫ್ ಇಟ್ ಈಸ್ ಫೆಮಿನೈನ್ ಜೆಂಡರ್ ದಟ್ ಚೇಂಜಸ್ ಇನ್ ಟು ಶೀ, ಅದು ಶೀ ಆಗಿ ಬದಲಾಗುತ್ತೆ ಸ್ತ್ರೀಲಿಂಗ ಇದ್ದರೆ. ಅಥವಾ ಯು ಅನ್ನೋದು ಬಹುವಚನ ಆಗಿದ್ದರೆ, ಇಫ್ ಯು ಈಸ್ ಪ್ಲ್ಯೂರಲ್ ದೆನ್ ಇಟ್ ಚೇಂಜಸ್ ಇನ್ ಟು ದೇ, ಅದು ದೇ ಆಗಿ ಬದಲಾಗುತ್ತೆ. ಮೀ ಅನ್ನುವಂತಹ ಪದ ಬಂದಿದ್ದರೆ ಅಥವಾ ಯು ಅನ್ನುವಂತಹ ಪದ ಬಂದಿದ್ದರೆ, ಮೀ ಆ್ಯಂಡ್ ಯು ಆರ್ ಯೂಸ್ಡ್ ಆಫ್ಟರ್ ವರ್ಬ್ ಇನ್ ಅ ಸೆಂಟೆನ್ಸ್. ಈ ಕ್ರಿಯಾಪದದ ನಂತರ ಬಳಕೆಯಾಗುವಂತಹ ಮೀ ಅಥವಾ ಯು ಬಂದರೆ ಅವುಗಳು ಗಂಡಾಗಿದ್ದರೆ ಹಿಮ್ ಅಂತ ಆಗ್ತವೆ, ಹೆಣ್ಣಾಗಿದ್ದರೆ ಹರ್ ಅಂತ ಬದಲಾಗ್ತವೆ. ಇಫ್ ದೀಸ್ ವರ್ಡ್ಸ್ ಮೀ ಆ್ಯಂಡ್ ಯು ಆರ್ ಫೌಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಆಫ್ಟರ್ ದ ಮೇನ್ ವರ್ಬ್, ದೆ ಚೇಂಜ್ ಇನ್ ಟು ಹಿಮ್. ಇಫ್ ಇಟ್ ಈಸ್ ಮ್ಯಾಸ್ಕುಲಿನ್ ಜೆಂಡರ್, ದೆ ಚೇಂಜ್ ಇನ್ ಟು ಹರ್. ಇಫ್ ಇಟ್ ಈಸ್ ಫೆಮಿನೈನ್ ಜೆಂಡರ್, ಪುಲ್ಲಿಂಗ ಆಗಿದ್ದರೆ ಹಿಮ್ ಆಗಿ ಬದಲಾಗುತ್ತೆ, ಸ್ತ್ರೀಲಿಂಗ ಆಗಿದ್ದರೆ ಹರ್ ಆಗಿ ಬದಲಾಗುತ್ತೆ. ಮೈ ಆರ್ ಯುವರ್, ನನ್ನ ಅಥವಾ ನಿನ್ನ ಅನ್ನುವಂತಹ ಪ್ರೊನೌನ್ ಬಂದಿದ್ದರೆ, ಇಫ್ ಇಟ್ ಈಸ್ ಮ್ಯಾಸ್ಕುಲಿನ್ ಜೆಂಡರ್ ಇಟ್ ಚೇಂಜಸ್ ಇನ್ ಟು ಹೀಸ್, ಇಫ್ ಇಟ್ ಈಸ್ ಫೆಮಿನೈನ್ ಜೆಂಡರ್ ದೀಸ್ ವರ್ಡ್ಸ್ ಚೇಂಜ್ ಇನ್ ಟು ಹರ್. ಮೈ ಯುವರ್ ಅನ್ನುವಂತಹ ಪದಗಳು ಬಂದಿದ್ದರೆ ಪುಲ್ಲಿಂಗ ಆಗಿದ್ದರೆ ಹೀಸ್ ಆಗಿ ಬದಲಾಗ್ತವೆ, ಸ್ತ್ರೀಲಿಂಗ ಆಗಿದ್ದರೆ ಹರ್ ಆಗಿ ಬದಲಾಗ್ತವೆ. ಮೈನ್ ಆರ್ ಯುವರ್ಸ್ ಅನ್ನುವಂತಹ ಪದಗಳು ಬಂದಿದ್ದರೆ ಇವುಗಳು ಆ ಪದಗಳು ಗಂಡಿಗೆ ಸಂಬಂಧಿಸಿದ್ದಾಗಿದ್ದರೆ, ಪುಲ್ಲಿಂಗಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಹೀಸ್ ಅಂತ ಆಗತ್ತೆ. ಈ ಪದಗಳು ಹೆಣ್ಣಿಗೆ ಸಂಬಂಧಿಸಿದಂತಹ ಆ ಮಾತುಗಳಲ್ಲಿ ಬರುವಂತಹ ಕ್ಯಾರೆಕ್ಟರ್ಗೆ ಸಂಬಂಧಿಸಿದ ಹಾಗೆ ಸ್ತ್ರೀಲಿಂಗ ಆಗಿದ್ದರೆ ಅವುಗಳು ಹರ್ಸ್ ಆಗಿ ಬದಲಾಗ್ತವೆ. ಅಸ್ ಅಂತ ಬಂದಿದ್ದರೆ ಅದು ದೆಮ್ ಆಗಿ ಬದಲಾಗುತ್ತೆ, ಮಾರ್ಪಾಡಾಗತ್ತೆ. ಅವರ್ ಅಂತ ಬಂದಿದ್ದರೆ ಅದು ದೇರ್ ಆಗಿ ಬದಲಾಗುತ್ತೆ. ಅವರ್ಸ್ ಅಂತ ಬಂದಿದ್ದರೆ ದೇರ್ಸ್ ಆಗಿ ಬದಲಾಗುತ್ತೆ. ದಿಸ್ ಈಸ್ ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಚೇಂಜಸ್ ದಟ್ ಟೇಕ್ ಪ್ಲೇಸ್ ವೈಲ್ ಚೇಂಜಿಂಗ್ ಅ ಡೈರೆಕ್ಟ್ ಸ್ಪೀಚ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಆಗಿ ಬದಲಾಯಿಸ್ತಾ ಇರುವಾಗ, ವರದಿ ಮಾಡ್ತಾ ಇರುವಾಗ ಈ ಬದಲಾವಣೆಗಳನ್ನು ನಮ್ಮ ಗಮನದಲ್ಲಿಟ್ಕೊಂಡು ನಾವು ಬದಲಾಯಿಸಬೇಕಾಗತ್ತೆ. ಥ್ಯಾಂಕ್ ಯು.